ಮೈಸೂರಿನ ಸಾಮತಡ್ಕ ಸೂತ್ರ ಬಿಟ್ಟು ಸಂಪರ್ಕ ರಸ್ತೆಯ ಅಶೋಕನಗರ ಎಂಬಲ್ಲಿ ಇರುವ ವೃಕ್ಷ ಉದ್ಯಾನವನದಲ್ಲಿ ಈಗಾಗಲೇ ಸಂಪಾಗಿ ಬೆಳೆದಿರುವ 108 ಕದಂಬ ವೃಕ್ಷಗಳಿಗೆ ವಿವಿಧ ಹೆಸರಿನಲ್ಲಿ ನಾಮಕರಣಗೊಳಿಸುವ ಕಾರ್ಯವು ಸರಳ ರೀತಿಯಲ್ಲಿ ಸಂಪಿತು ಆಂಥೋಸೆಪಾಲಸ್ ಕದಂಬ ಎಂಬ ವೈಜ್ಞಾನಿಕ ನಾಮವಿರುವ ರೂಬಿಯೇಸಿ ಕುಟುಂಬಕ್ಕೆ ಸೇರಿದ ಸುಂದರವಾದ ಹೂ ಬಿಡುವ ಈ ಮರಗಳ ಉದ್ಯಾನವನದ ನಾಮಫಲಕವನ್ನು ಪುತ್ತೂರು ಉಪವಿಭಾಗದ ಉಪವಲಯ ಅರಣ್ಯಾಧಿಕಾರಿಗಳಾಗಿರುವ ಕಾರ್ಯಪ್ಪರವರು ಅನಾವರಣಗೊಳಿಸಿ ಪ್ರಸ್ತುತ ದಿನಗಳಲ್ಲಿ ಮರಗಳನ್ನು ಉಳಿಸಿಕೊಳ್ಳುವುದೇ ಕಷ್ಟ ಈ ನಿಟ್ಟಿನಲ್ಲಿ ವೃಕ್ಷ ಉದ್ಯಾನವನದಲ್ಲಿ 108 ಕದಂಬ ಗಿಡಗಳನ್ನು ನೆಟ್ಟು ಪೋಷಿಸುತ್ತಿರುವುದು ಹೆಮ್ಮೆಯ ಸಂಗತಿ ಕದಂಬ ಗಿಡಗಳು ಬಹಳ ಬೇಗನೆ ಬೆಳೆಯುವಂತಹ ಗಿಡಗಳಾಗಿದೆ ಮಾತ್ರವಲ್ಲ ಈ ಗಿಡಗಳಿಗೆ ಬಹಳ ಪ್ರಾಮುಖ್ಯತೆ ಇದೆ ಈ ನಿಟ್ಟಿನಲ್ಲಿ ಇಲ್ಲಿನ ವಾತಾವರಣದಲ್ಲಿ ಕದಂಬ ಗಿಡಗಳನ್ನು ಬೆಳೆಸಿಕೊಂಡು ಬಂದಿರುವುದು ಉತ್ತಮ ವಿಚಾರವಾಗಿದೆ ಎಂದರು ಪುತ್ತೂರು ಲಯನ್ಸ್ ಕ್ಲಬ್ನ ಮಾಜಿ ಅಧ್ಯಕ್ಷ ಶಿವಪ್ರಸಾದ್ ಶೆಟ್ಟಿ ಅವರು ಈ ಸುಕಾರ್ಯ ಪುತ್ತೂರು ನಗರಸಭೆಯ ಹಸಿರು ಕ್ರಾಂತಿಗೆ ಮಾದರಿಯಾಗಿದೆ ಹಳ್ಳಿಯಂತೆ ಪಟ್ಟಣ ಪ್ರದೇಶಗಳಲ್ಲೂ ಮರಗಿಡಗಳ ಪೋಷಣೆ ಬಹಳ ಅಗತ್ಯವಿದೆ ಪ್ರತಿಯೊಬ್ಬರೂ ತಮ್ಮ ಮನೆಯಂಗಳದಲ್ಲಿ ಕನಿಷ್ಠ ಒಂದೊಂದು ಗಿಡಗಳನ್ನು ನೆಟ್ಟು ಪರಿಸರವನ್ನು ಉಳಿಸುವ ಕಾರ್ಯವನ್ನು ಮಾಡಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ಪುತ್ತೂರು ಉಪವಿಭಾಗದ ನಿವೃತ್ತ ಡಿಎಫ್ಒ ಆಗಿರುವ ದಿವಾಕರ್ ಕೆಪಿ ಅರಣ್ಯ ಇಲಾಖೆಯ ನಿವೃತ್ತ ಅಧಿಕಾರಿ ಪದ್ಮನಾಭ ಸಾಮತಡ್ಕ ಸಿಸ್ಲರ್ ಸಾಫ್ಟ್ ಡ್ರಿಂಕ್ಸ್ ಮಾಲಕ ಪ್ರಸನ್ನ ಕುಮಾರ್ ಶೆಟ್ಟಿ ಉದ್ಯಮಿ ಸೂರಜ್ ಶೆಟ್ಟಿ ಸಾಮತಡ್ಕ ಸಾಮತಡ್ಕ ಯುವಕ ಮಂಡಲದ ಅಧ್ಯಕ್ಷ ಶ್ರೀನಾಥ್ ಮಾಜಿ ಅಧ್ಯಕ್ಷ ಸಿರಾಜ್ ಪುತ್ತೂರು ಸರ್ವೇಯರ್ ಹಾಗೂ ಸ್ಥಳೀಯರಾದ ಪ್ರಮೋದ್ ಕೆಆರ್ ಫಿಲೋಮಿನಾ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಭರತ್ ಕುಮಾರ್ ಫಿಲೋಮಿನಾ ಕಾಲೇಜ್ ಕ್ಯಾಂಟೀನ್ನ ಆನಂದ್ ಶೆಟ್ಟಿ ಸಾಮತಡ್ಕ ಕರ್ನಾಟಕ ರಾಜ್ಯ ಗ್ರಾಮಾಂತರ ಜೀವನ ಕೌಶಲ್ಯದ ಪ್ರದೀಪ್ ಕೆಆರ್ ಸಹಿತ ಹಲವು ಗಣ್ಯರು ಉಪಸ್ಥಿತರಿದ್ದರು ಈ ಮರ ಅರಣ್ಯ ಇಲಾಖೆಯಲ್ಲಿ ಈಗ ಮರಗಳ ಅನ್ನು ಉಳಿಸಿಕೊಳ್ಳೋದೇ ಕಷ್ಟ ಅಂತದರಲ್ಲಿ ಉತ್ತಮವಾಗಿ ಇದನ್ನು ಪೋಷಣೆ ಮಾಡಿ ಅದಕ್ಕೆ ಡ್ರಿಪ್ ಇರಿಗೇಟ್ ಕೂಡ ಮಾಡಿ ಡ್ರಮ್ಗಳನ್ನೆಲ್ಲ ಇಟ್ಟು ಡ್ರಿಪ್ ಇರಿಗೇಟ್ ಮಾಡಿ ಬಹಳ ಉತ್ತಮವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಆಂಥೋಸೆಪಾಲಸ್ ಕದಂಬ ಈ ಮರಕ್ಕೆ ಹೇಳ್ತೀವಿ ನಾವು ಇದು ಬಹಳ ಬೇಗ ಬೆಳೆಯುವಂಥ ಗಿಡ ಭಾರಿ ಒಳ್ಳೆಯ ಮರ ಕೂಡ ಬಹಳ ಇಂಪಾರ್ಟೆನ್ಸ್ ಕೂಡ ಇದೆ ಇದಕ್ಕೆ ಸೊ ಇದನ್ನು ಇಲ್ಲಿ ಈ ವಾತಾವರಣದಲ್ಲಿ ಬೆಳೆಸ್ಕೊಂಡು ಬಂದಿರೋದು ಬಹಳ ಸಂತೋಷದ ವಿಚಾರ ಸೊ ಇವತ್ತು ಅರಣ್ಯದ ಬಗ್ಗೆ ಭಾಳಷ್ಟು ಎಲ್ಲರಿಗೂ ಗೊತ್ತಾಗ್ತಾ ಇದೆ ನಾನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಇವತ್ತೆಲ್ಲ ಮಾಧ್ಯಮಗಳಲ್ಲಿ ಎಲ್ಲದರಲ್ಲೂ ಕೂಡ ಎಲ್ಲ ಅರಣ್ಯದ ಬಗ್ಗೆ ಈಗಾಗಲೇ ಹೇಳ್ತಾನೆ ಇದ್ದಾರೆ ಒಂದು ಒಳ್ಳೆಯ ಕಾರ್ಯಕ್ರಮ ಸೊ ಇನ್ನಷ್ಟು ಇದನ್ನು ಪೋಷಿಸಿಕೊಂಡು ಬರಲಿ ಅಂತ ನನ್ನ ಆಸೆ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ ಅದಕ್ಕೆಲ್ಲ ನಿಮ್ಮ ಈ ವಠಾರದವರ ಸಹಕಾರದಿಂದ ಇದಾಗಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷಪಡ್ತಾ ಇದ್ದೇವೆ ಹಾಗೂ ಇದಕ್ಕೆ ಪ್ರಮೋದ್ ಅವರ ಸಹಭಾಗಿತ್ವದೊಂದಿಗೆ ನಾವು ಕೂಡ ಇದರಲ್ಲಿ ಸ್ವಲ್ಪ ಭಾಗಿಯಾಗುವ ಒಂದು ಅವಕಾಶ ನಮಗೆ ಸಿಕ್ಕಿದೆ ಯಾಕೆಂದರೆ ಇದು ನಮ್ಮ ಈ ಪರಿಸರವನ್ನು ಉಳಿಸುವಂಥ ಕೆಲಸ ನಾವು ಎಲ್ಲರೂ ಸೇರಿ ಮಾಡಿದರೆ ಮಾತ್ರ ಇದಕ್ಕೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಆಗ್ತದೆ ಅಂತೇಳಿ ನಮ್ಮೆಲ್ಲರ ಇಚ್ಛೆ ಹಾಗೂ ಈಗಿನ ನಾವು ಈ ಪರಿಸರವನ್ನು ಉಳಿಸಿದರೆ ಮಾತ್ರ ನಮ್ಮ ಮುಂದಿನ ಪೀಳಿಗೆಗೆ ಇದು ಸಹಕಾರಿ ಆಗಬಹುದಂತ ನಮ್ಮೆಲ್ಲರ ಒಂದು ಈ ಭಾವನೆಯಿಂದ ಈ ಲೇಔಟ್ ಅನ್ನು ನಾವು ಆರಿಸಿಕೊಂಡು 108 ಕದಂಬ ಗಿಡಗಳನ್ನು ನೆಟ್ಟು ಈ ಇದಕ್ಕೆ 108 ಹೆಸರನ್ನು ನಾಮಕರಣ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸೇರಿದ್ದೀರಿ ಎಲ್ರಿಗೂ ಇದರ ಒಂದು ಉಪಯೋಗ ಈ ನಮ್ಮ ವಠಾರದವರಿಗೆ ಹಾಗೂ ಇದನ್ನು ಒಂದು ಮಾದರಿಯಾಗಿ ನಮ್ಮ ಪುತ್ತೂರು ನಗರಸಭೆಯಲ್ಲಿ ಎಲ್ಲರೂ ಅಳವಡಿಸಿಕೊಂಡ್ರೆ ನಮ್ಮ ಪುತ್ತೂರನ್ನು ಒಂದು ಹಸಿರು ಪುತ್ತೂರನ್ನಾಗಿ ಮಾಡಲಿಕ್ಕೆ ಇದೊಂದು ಉತ್ತಮ ಕಾರ್ಯಕ್ರಮ ನಾವು ಅಂತ ಭಾವಿಸ್ತಾ ಇದ್ದೇವೆ ನಾವು ಇಂಥ ಒಂದು ಪರಿಸರವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಉತ್ತಮ ಜಾತಿಯ ಮರಗಳನ್ನು ಆರಿಸಿ ನೆಟ್ಟರೆ ನಮ್ಮ ಯುವ ಪೀಳಿಗೆಗೆ ಅದರ ಒಂದು ಹೆಸರನ್ನು ಕೂಡ ಕಲಿಯುವಂಥ ಒಂದು ಅವಕಾಶ ಇದೆ ಈಗ ಹೆಚ್ಚಿನ ಮಕ್ಕಳಿಗೆ ಈಗ ಯಾವುದೇ ಮರಗಳ ಪರಿಚಯ ಇಲ್ಲ ಇಲ್ಲಿವರೆಗೆ ಅಂದರೆ ಒಂದು ಭತ್ತದ ಗಿಡ ಯಾವುದು ಅಂತ ಪರಿಚಯ ಇಲ್ಲದ ಪರಿಸ್ಥಿತಿ ಆಗಿದೆ ಅದಕ್ಕೆ ನಾವು ಇಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಹಳ್ಳಿ ಪ್ರದೇಶದಲ್ಲಿ ನಡೀತಾ ಇದೆ ಆದರೆ ಪಟ್ಟಣ ಪ್ರದೇಶದಲ್ಲಿ ಕೂಡ ನಾವು ಅಳವಡಿಸಿಕೊಂಡ್ರೆ ಇದಕ್ಕೂ ಇನ್ನೂ ಹೆಚ್ಚಿನ ಒಂದು ಅರ್ಥ ಬರ್ತದೆ ಅಂತೇಳಿ ನಮ್ಮೆಲ್ಲರ ಒಂದು ಭಾವನೆ